ಇದರದು ಟೇಸ್ಟೇ ಒಂಥರ ಡಿಫ್ರೆಂಟ್. ಕೆಂಪಾಗುವವರೆಗೂ ಕರಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮತ್ತೊಂದು ಉತ್ತರ ಕರ್ನಾಟಕ ಸ್ಪೆಷಲ್ ಒಂದು ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಲಾಸ್ಟ್ ಟೈಮ್ ಹುರಕ್ಕಿ ಹೋಳಿಗೆ ನಮ್ಮ ಮಮ್ಮಿ ಕಡೆಯಿಂದ ಮಾಡಿಸಿದ್ದೆ, ಅದೆಲ್ಲರೂ ತುಂಬಾ ಜನ ನೋಡಿದಿರಾ, ನಮಗೆ ಸಪೋರ್ಟ್ ಮಾಡ್ತಿದ್ದೀರಾ, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅದರಿಂದ ಇನ್ಸ್ಪಿರೇಷನ್ ಆಗಿ ಮತ್ತೊಂದು ರೆಸಿಪಿಯೊಂದಿಗೆ ನಾನು ನಮ್ಮ ಮಮ್ಮಿ ಮತ್ತೆ ಬಂದಿದ್ದೀವಿ. ಅದು ಬದನೆಕಾಯಿ ಬಜ್ಜಿ. ಹೌದು, ಇದು ಉತ್ತರ ಕರ್ನಾಟಕ ಸ್ಪೆಷಲ್. ಸ್ಪೆಷಲಿ ಗದಗ ತೋಂಟದಾರ್ಯ ಮಠ ಇದೆಯಲ್ವಾ, ಅದರ ಅಪೋಸಿಟ್ ಇದನ್ನ ತುಂಬಾ ಮಾರ್ತಾರೆ, ಅಲ್ಲಿ ಮಾಡಿ ಮಾರ್ತಾರೆ. ಗಿರ್ಮಿಟ್ಟು ಬಜ್ಜಿ, ಬದನೆಕಾಯಿ ಬಜ್ಜಿ ಈ ತರದೆಲ್ಲ ನಿಮ್ಗೆ ಸಿಕ್ಕೇ ಸಿಗುತ್ತೆ. ಅಲ್ಲಿ ಜನಕ್ಕೆ ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ. ಇರೋರಿಗೆ ಇದೊಂದು ಸ್ಪೆಷಲ್ ರೆಸಿಪಿ ಅಂತಾನೆ ಹೇಳ್ಬಹುದು. ಈವ್ನಿಂಗ್ ಸ್ನಾಕ್ಸ್ ಗೆ ಅಥವಾ ಯಾರಾದ್ರೂ ಮನೆಗೆ ಬಂದ್ರೆ ಥಟ್ ಅಂತ ಮಾಡಿ ಕೊಡಕ್ಕೆ. ಮಾಮೂಲಿ ಮೆಣಸಿನಕಾಯಿ ಬಜ್ಜಿ ಮಾಡಿ ಮಾಡಿ ಬೇಜಾರಾಗಿ ಈರುಳ್ಳಿ ಬಜ್ಜಿ ತಿಂದು ಬೋರ್ ಆಗಿದ್ರೆ ಇದನ್ನ ಒಮ್ಮೆ ಟ್ರೈ ಮಾಡಿ ನೋಡಿ. ಬನ್ನಿ, ಇವಾಗ ಅದಕ್ಕೆ ಏನೇನ್ ಬೇಕು ಅನ್ನೋದನ್ನ ತೋರಿಸ್ತೀನಿ. ಬಾ ಮಮ್ಮಿ, ಬದನೆಕಾಯಿ ಬಜ್ಜಿ ಮಾಡಿ ತೋರಿಸು. ಅಗೇನ್ ಮತ್ತೊಮ್ಮೆ ನನ್ನ ಚಾನೆಲ್ಗೆ ವೆಲ್ಕಮ್ ಬ್ಯಾಕ್ ಮಮ್ಮಿ. ಥ್ಯಾಂಕ್ ಯು, ಎಲ್ಲರಿಗೂ ನಮಸ್ಕಾರ. ನಿನ್ನ ಹುರಕ್ಕಿ ಹೋಳಿಗೆ ಎಲ್ಲರೂ ತುಂಬಾ ಜನ ಇಷ್ಟಪಟ್ಟಿದ್ದಾರೆ, ಏನ್ ಹೇಳ್ತೀಯ? ಚೆನ್ನಾಗಿ ಅನಿಸ್ತು, ನಾನು ಮಾಡಿದ್ದು ಎಲ್ಲರಿಗೂ ಇಷ್ಟ ಆಯ್ತಲ್ಲ. ಓಕೆ, ಇವತ್ ನಮಗೋಸ್ಕರ ಏನ್ ಮಾಡ್ತೀಯ? ಬದ್ನಿಕಾಯಿ ಬಜ್ಜಿ. ಅದಕ್ಕೆ ಏನೇನ್ ಬೇಕು, ಏನೇನ್ ತಗೊಂಡಿಮ್ಮ ಬದ್ನಿಕಾಯಿ ಬಜ್ಜಿಗ? ಏನ್ ಬದ್ನಿಕಾಯಿ? ಬದ್ನಿಕಾಯಿ, ಹಸಿಮೆಣಸಿನಕಾಯಿ, ಓಕೆ, ಜೀರಿಗೆ, ಓಕೆ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಕರಿಬೇವು, ಪುದೀನ, ಉಪ್ಪು, ಇದನ್ನ ಹುರಿದು ಮಿಕ್ಸಿ ಮಾಡಿ ಅದನ್ನು ತುಂಬಿಕೋ. ಕಡಲೆ ಹಿಟ್ಟು, ಕಾರ್ನ್ ಪೌಡರ್, ಅಜ್ವಾನ, ಸ್ವಲ್ಪ ಅರಿಶಿನ ಪುಡಿ, ಓಂ ಕಾರ್ಡ್, ಸ್ವಲ್ಪ ಮೆಣಸಿನಕಾಯಿ ಹುರ್ಕೋಬೇಕು. ಓಕೆ, ಒಂದು ಏಳೆಂಟು ಮೆಣಸಿನ್ಕಾಯಿ ತಗೊಂಡಿದೀವಿ ಇಲ್ಲಿ. ಒಂದು ಅರ್ಧ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಮೆಣಸಿನ್ಕಾಯಿನ ಹುರಿತಿದ್ದಾರೆ. ಇಷ್ಟು ಹುರ್ಕೊಂಡ್ರೆ ಸಾಕು, ಇದೊಂದು ಸ್ವಲ್ಪ ತಣ್ಣಗಾಗ್ಲಿ, ಆಮೇಲೆ ಇದನ್ನ ಮಿಕ್ಸಿ ಮಾಡ್ಕೊಳ್ಳೋಣ. ಮೆಣಸಿನ್ಕಾಯಿ ಸ್ವಲ್ಪ ತಣ್ಣಗಾಗೋವರೆಗೂ ಹಿಟ್ಟನ್ನ ಕಲಸ್ಕೊತಿದ್ದಾರೆ. ಕಡಲೆ ಹಿಟ್ಟು ಸ್ವಲ್ಪ ಅದು ಸ್ವಲ್ಪ ಗರಿ ಗರಿ ಆಗತ್ತೆ, ಸ್ವಲ್ಪ ಕಾರ್ನ್ ಫ್ಲೋರ್ ಒಂದ್ ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕು. ಮ್ಯಾಶ್ ಮಾಡಿ ಹಾಕಿದ್ರೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಓಂಕಾಳು, ಅಜ್ವಾಯಿನ, ಅಜ್ವಾಯಿನ ಅಂತೀವಲ್ಲ ಅದು, ಇದನ್ನ ಅಜ್ವಾಯಿನ ಹಾಕೋದ್ರಿಂದ ಗ್ಯಾಸ್ಟಿಕ್ ಆಗಲ್ಲ, ಗ್ಯಾಸ್ಟಿಕ್ ಪ್ರಾಬ್ಲಮ್ ಇರೋರಿಗೆ. ಕಲರಿಗೆ ಅರಿಶಿನ ಪುಡಿ, ಕಲರಿ ಮಾಮೂಲಿ ಬೋಂಡಾ ಬಜ್ಜಿ ಮಾಡ್ತೀವಿ. ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಕಲ್ಸ್ಕೊಳ್ಳಿ, ಯಾಕಂದ್ರೆ ಬ್ಯಾಟರ್ ತುಂಬಾ ಲಿಕ್ವಿಡಿ ಆದ್ರೂ ಚೆನ್ನಾಗಿರಲ್ಲ. ಕೊಂಡಿರೋ ಮೆಣಸಿನ್ಕಾಯಿ ಸ್ವಲ್ಪ ಜೀರಿಗೆ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪು ಇಲ್ಲಿ ನೋಡ್ಕೊಂಡು ಹಾಕೋಬೇಕು, ಬಿಕಾಸ್ ನಾವು ಬ್ಯಾಟರ್ ಅಲ್ಲೂ ಕೂಡ ಉಪ್ಪನ್ನ ಹಾಕೊಂಡಿರೋದ್ರಿಂದ ಇದಕ್ಕೆ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ. ಬೆಳ್ಳುಳ್ಳಿ ಒಂದು ಆರರಿಂದ ಏಳು ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಒಂದು ಚಿಕ್ಕದು ಶುಂಠಿ ಪೀಸು, ಕೊತ್ತಂಬರಿ ಸ್ವಲ್ಪ ಒಂದಿಷ್ಟು, ಕೊತ್ತಂಬರಿ ಸೊಪ್ಪು, ಕರಿಬೇವು, ಇನ್ನೂ ಇದ್ರೆ ಹಾಕಿ, ಇದಿಲ್ಲ ಅಂದ್ರೆ ಆಪ್ಷನಲ್. ಟೇಸ್ಟ್ ಇದನ್ನಿಷ್ಟು ನಾನು ಟೇಸ್ಟ್ ಮಾಡ್ಕೊತೀನಿ, ನೀರ್ ಹಾಕ್ತೀನಿ ಸ್ವಲ್ಪ, ನಾನಿದ್ರ ಟೇಸ್ಟ್ ಮಾಡ್ಕೊತೀನಿ.
ಬದನೆಕಾಯನ್ನ ಕಟ್ ಮಾಡ್ಕೊತಿದ್ದಾರೆ ಸ್ವಲ್ಪ ಜಾಸ್ತಿ ಖಾರ ಬೇಕಂದ್ರೆ ಒಂದು ಸ್ವಲ್ಪ ಜಾಸ್ತಿ ತುಂಬಕೋಬಹುದು ಕಡಿಮೆ ಬೇಕಂದ್ರೆ ಕಡಿಮೆ ಈ ರೀತಿ ತುಂಬಬೇಕು ಇಷ್ಟೊಂದು ಹಸಿ ಖಾರ ಹಾಕ್ತಿದ್ದಾರೆ ಅಂತ ಟೆನ್ಷನ್ ಮಾಡ್ಕೋಬೇಡಿ ಇದಷ್ಟೊಂದು ಖಾರ ಆಗಲ್ಲ ಖಾರ ಕಡಿಮೆ ಬೇಕಂದ್ರೆ ಸ್ವಲ್ಪ ಕಡಿಮೆ ಮಾಡೋದು ಈಸಿ ಐಟಮ್ಸ್ ಏನು ಜಾಸ್ತಿ ಬೇಕಿಲ್ಲ ಬದನೆಕಾಯಿ ಅಂತೂ ಯೂಶುವಲ್ ಇದ್ದೇ ಇರುತ್ತೆ ಮನೆಯಲ್ಲಿ ಈ ಥರ ಹಸಿ ಖಾರನ ಮಾಡ್ಕೊಂಡು ಇಟ್ಕೊಂಡ್ರೆ ಇಮಿಡಿಯೇಟಾಗಿ ಮಾಡ್ಬೋದು ಈ ಹಸಿ ಖಾರನ ಫ್ರಿಜ್ಜಲ್ಲಿ ಕೂಡ ಮಾಡಿಟ್ಕೋಬೋದು ನಿಮಗೇನಾದರೂ ಈವ್ನಿಂಗ್ ಬಜ್ಜಿ ಮಾಡೋ ಪ್ಲ್ಯಾನ್ ಇದ್ದರೆ ಹಸಿ ಖಾರನ ಮಾಡಿ ಫ್ರಿಜ್ಜಲ್ಲೇ ಮಾಡಿಟ್ಕೊಂಬಿಡಿ ಈವ್ನಿಂಗ್ ಮಾಡೋವಾಗ ಬದನೆಕಾಯಿನ ಕಟ್ ಮಾಡಿ ಆಮೇಲೆ ಕಡಲೆ ಹಿಟ್ಟಿನ ಬ್ಯಾಟರ್ ರೆಡಿ ಮಾಡಿಕೊಂಡು ಕರೆದ್ರೆ ಚೆನ್ನಾಗಿರುತ್ತೆ ಒಂದ್ಸರಿ ನೀವು ಮಾಡಿ ನೋಡಿ ಇದ್ರದ್ದೇನಾದರೂ ಟೇಸ್ಟ್ ಇಷ್ಟ ಆಗ್ಬಿಟ್ರೆ ಪದೇ ಪದೇ ಮಾಡ್ಕೊಂಡು ತಿಂತೀರಾ ಡಿಫ್ರೆಂಟ್ ಆಗೂ ಇರುತ್ತೆ ಮಾಮೂಲಿ ಈರುಳ್ಳಿ ಬಜ್ಜಿ ಮೆಣಸಿನಕಾಯಿ ಬಜ್ಜಿ ಎಲ್ಲ ತಿಂದವರು ಈ ತರ ಒಂದ್ಸರಿ ಟ್ರೈ ಮಾಡಿ ನೋಡಿ ಈ ರೀತಿ ಫಿಲ್ ಮಾಡಿಕೊಂಡು ಕ್ಲೋಸ್ ಮಾಡಿ ಇದನ್ನು ಕಡಲೆ ಹಿಟ್ಟಲ್ಲಿ ಡಿಪ್ ಮಾಡಿ ಫ್ರೈ ಮಾಡೋದು ಈಗ ಬದನೆಕಾಯಲ್ಲಿ ಎಲ್ಲ ಫಿಲ್ಲಿಂಗ್ ರೆಡಿ ಆಗಿದೆ ನಾವು ರೆಡಿ ಮಾಡ್ಕೊಂಡಿರೋಂಥ ಬ್ಯಾಟರ್ ಕೂಡ ರೆಡಿ ಇಲ್ಲಿ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೀವಿ ತುಂಬ ಏನು ಎಣ್ಣೆ ಕಾಯೋದು ಬೇಡ ಮೀಡಿಯಮ್ ಲೋ ಫ್ಲೇಮಲ್ಲೇ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಸಾಕು ಈ ರೀತಿ ಫಿಲ್ ಮಾಡ್ಕೊಂಡಿರೋ ಬದನೆಕಾಯಿನ ಮಿಕ್ಸರಲ್ಲಿ ಹಾಕಿ ಅದನ್ನು ಈ ಥರ ಎರಡು ಸೈಡು ಅದ್ಕೊಂಡು ಕಾಯ್ದಿರೋ ಎಣ್ಣೆಗೆ ಒಂದೊಂದಾಗಿ ಹೀಗೆ ಬಿಡಬೇಕು ಯಾವಾಗಿಂದ ನಿನಗೆ ಗೊತ್ತಾಗಿರೋದಮ್ಮ ಈ ರೆಸಿಪಿ ಸೊ ನಿಂದು ಓಕೆ ಸೊ ನಿಂದು ಚೈಲ್ಡ್ಹುಡ್ ರೆಸಿಪಿ ಇದು ಚೈಲ್ಡ್ಹುಡ್ ಮೆಮರಿ ಯೂಶುವಲಿ ಈ ಸೈಡ್ ಎಲ್ಲ ಇದನ್ನ ಈ ತರ ಮಾಡಲ್ಲ ಗದಗ ಆಕ್ಚುಲಿ ಗದಗ ಫೇಮಸ್ ಇದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಬೇಕು ಸೊ ಬಿಸಿ ಬಿಸಿಯಾದ ಬದನೆಕಾಯಿ ಬಜ್ಜಿ ರೆಡಿ ಆಸ್ ಯೂಶುವಲ್ ಲಾಸ್ಟ್ ಟೈಮ್ ನಾನು ಕೂಡ ಟ್ರೈ ಮಾಡಿದ್ದೆ ಈಗೂ ಸ್ವಲ್ಪ ನಾನು ಟ್ರೈ ಮಾಡಿ ನೋಡ್ತೀನಿ ಚೆನ್ನಾಗಿ ಮುಟ್ತಾ ಇದೆ ನೋಡ್ತಾ ಇದ್ರೆ ತಿನ್ಬೇಕು ಅನ್ಸುತ್ತೆ ಇದು ಟೀ ಜೊತೆಗೆ ಆಮೇಲೆ ಉತ್ತರ ಕರ್ನಾಟಕ ಸ್ಪೆಷಲ್ ಗಿರ್ಮಿಟ್ ಬರುತ್ತಲ್ಲ ಗಿರ್ಮಿಟ್ ಜೊತೆ ತಿನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ
ಕರ್ನಾಟಕ ಸ್ಪೆಷಲ್ ಅದರಲ್ಲೂ ಗದಗಿನ ಬದನೆಕಾಯಿ ಬಜ್ಜಿ ರೆಡಿ ಬದನೆಕಾಯಿ ಮೆತ್ತಗಾಗಿ ಒಳಗಡೆ ಖಾರ ಏನ್ ಫಿಲ್ಲಿಂಗ್ ಮಾಡಿದೀವಲ್ಲ ಚೆನ್ನಾಗಿ ಟೇಸ್ಟ್ ಬರ್ತೀನಿ ಇದರದು ಟೇಸ್ಟೇ ಒಂಥರ ಡಿಫರೆಂಟ್ ಇದನ್ನ ಹೇಳಿದ್ರೆ ಎಕ್ಸ್ಪೀರಿಯನ್ಸ್ ಆಗಲ್ಲ ನೀವು ಒಂದ್ಸರಿ ಮಾಡಿ ನೋಡಿ ತಿಂದು ಎಕ್ಸ್ಪೀರಿಯನ್ಸ್ ಅನ್ನ ಹೇಳಿ ನೀವು ಕೂಡ ಟ್ರೈ ಮಾಡಿ ಇದನ್ನ ತಿಳಿಸಿ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಮತ್ತೊಂದು ಇಂಟರೆಸ್ಟಿಂಗ್ ವಿಡಿಯೋ ಒಂದಿಗೆ ಮತ್ತೊಂದು ಸ್ಪೆಷಲ್ ರೆಸಿಪಿ ಒಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಬೈ 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 ನೀವೇನಾದ್ರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದ್ ವೇಳೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರೋರಿಗೆ ಥ್ಯಾಂಕ್ ಯು ವೆರಿ ಮಚ್ ಅಲ್ಲದೆ ಇಲ್ಲಿ ಮೇಲೆ ನಾನು ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಕೂಡ ಹಾಕಿರ್ತೀನಿ ಅಲ್ಲೂ ಕೂಡ ನನ್ನನ್ನು ಫಾಲೋ ಮಾಡಿ